ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ಯಕ್ಷಸ್ಪಂದನದಲ್ಲಿ ಪಟ್ಲ ಗಾನಯಾನಕ್ಕೆ ಸ್ವಾಗತ ವೀಕ್ಷಕರೇ. ನಡೀತಾ ಇರುವುದು ಅಂಬುರುಹ ಸರಣಿಯಲ್ಲಿ ಕುಶ 3. ವಧು ವೈಶಾಲಿನಿಯಲ್ಲಿ ವೈಶಾಲಿನಿಯ ಸ್ವಯಂವರ ವೇದಿಕೆ ಸಿದ್ಧ ಆಗ್ತದೆ. ಅನಿರೀಕ್ಷಿತವಾಗಿ ನಡೆದಂತಹ ವಿದ್ಯಮಾನದಲ್ಲಿ ಪಣವನ್ನು ಗೆದ್ದಿರತಕ್ಕಂಥ ಅವೀಕ್ಷಿತ ಸೆರೆಮನೆ ಸೇರ್ತಾನೆ. ಅವನ ತಂದೆ ಕರಂದಮ ಬಂದವರನ್ನು ಬಿಡಿಸ್ತಾನೆ, ಮಗನನ್ನು ವಿವಾಹ ಆಗುವುದಕ್ಕೆ ಒಡಂಬಡಿಸ್ತಾನೆ. ತಾನು ಸೋತವ, ಸೆರೆಮನೆಗೆ ಹೋದವ, ಈ ವಧುವಿಗೆ ನಾನು ಅರ್ಹನಲ್ಲ, ಆದ್ದರಿಂದ ಅವಳನ್ನು ವಿವಾಹ ಆಗುವುದಿಲ್ಲ ಅಂತ ಹಠಕಟ್ಟಿ ನಿಲ್ಲುತ್ತಾನೆ ಅವೀಕ್ಷಿತ. ಆಗ ವೈಶಾಲಿನಿಯೇ ಬಂದು ಹೇಳ್ತಾಳೆ, ಅಯ್ಯ ನೀನು ಪಣದಲ್ಲಿ ಗೆದ್ದವ, ಮತ್ತೆ ಆ ಗೆದ್ದ ಮೇಲೆ ಅಲ್ವ ಉಳಿದವರು ನಿನ್ನನ್ನು ಸೆರೆಮನೆಗೆ ಅಟ್ಟಿದ್ದು, ಹಾಗಾಗಿ ನೀನು ನನ್ನನ್ನು ವರಿಸಬೇಕು ಅಂತ ಅವಳು ಹೇಳ್ತಾಳೆ. ಆಗ ನಾನು ಗೆದ್ದವ ಇರಬಹುದು, ಆದರೆ ಆಮೇಲೆ ಎಲ್ಲರೂ ಸೇರಿ ನನ್ನನ್ನು ಸೋಲಿಸಿದ್ದಾರೆ, ಆದ್ದರಿಂದ ನಾನು ಸೆರೆಮನೆಗೆ ಹೋಗಿದ್ದೇನೆ. ಮತ್ತೆ ನನ್ನ ತಂದೆ ಬಂದು ಅವರನ್ನು ಹೊಡೆದು ಹಾಕಿ ನನ್ನನ್ನು ಬಿಡಿಸಿದ್ದು, ಹಾಗಾಗಿ ಆ ಗೆಲುವು ನನಗೆ ಗೆಲುವಲ್ಲ, ನಾನು ವಿವಾಹ ಆಗುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ಆಗ ಆ ವೈಶಾಲಿನಿ ಏನು ನೆವನ ಹೇಳ್ತಾ ಇದೆಯಾ ಅಂತ ಅವನನ್ನು ಗದರಿಸ್ತಾಳೆ. ನೆವನ ಹೇಳುವ ದೇತಕ್ಕೆ ಆ
ಮಾತುಗಳು ಓದು ಕರೆ ಅವನಿಯೊಳಗೆಣೆ ಗಾಣೆ ನಿನಗೆ ದಿವಿಜಯ ಸಂತತಿ ಪೊಗಳು ಓದು ಕರೆ ಅವನಿಯೊಳಗೆಣೆ ಗಾಣೆ ನಿನಗೆ ಇನ್ನ ಬದರಿಸಿ ವರಿಸೋಣ ನೀ ಕಣ ತವ ಚರಣ ಸೇವೆಯನ್ನು ಈಗ ನೀನು ಹೇಳ್ತಾ ಇರೋದು ಬರೇ ಕುಂಟು ನೆವನ, ನೆಪಕ್ಕೆ ಏನು ಬೇಕಾದರೂ ಆಡಬಹುದು, ಅದು ಸತ್ಯ ಅಂತ ಆಗಬೇಕಂತಿಲ್ಲ. ನೀನು ಪಣವನ್ನು ಗೆದ್ದುವುದಕ್ಕೆ ಇಲ್ಲಿರುವ ಎಲ್ಲವರೂ ಸಾಕ್ಷಿಗಳಿದ್ದಾರೆ. ನಿನ್ನಿಂದ ಸೋತಂತಹ ರಾಜರುಗಳು ಬಿದ್ದು ಓಡಿದ್ದೆ ಅದಕ್ಕೆ ಸಾಕ್ಷಿ. ನಾನೂ ನೋಡಿದ್ದೇನೆ ಈ ವಿವಾಹ ಮಂಟಪದಲ್ಲಿ ಅತಿಥಿಗಳಾಗಿ ಯಾರೆಲ್ಲ ಬಂದಿದ್ದಾರೋ ಅವರೆಲ್ಲವರಿಗೂ ಕೂಡ ಪಣವನ್ನು ಗೆದ್ದವ ನೀನು ಅಂತ ಗೊತ್ತುಂಟು. ಈಗ ಸೋತವ ಅಂತ ನೀನು ಹೇಳ್ತೀಯಲ್ಲ, ದಿವದ ದೇವತೆಗಳೇ ಇದಕ್ಕೆ ಸಾಕ್ಷಿ. ನೀನು ಗೆದ್ದ ತಕ್ಷಣದಲ್ಲಿ ದೇವತೆಗಳು ಹೂಮಳೆಯನ್ನೇ ಸುರಿಸಿದ್ದಾರೆ, ಎಲ್ಲರಿಗೂ ಸಂತೋಷ ಆಗಿದೆ. ಹಾಗಾಗಿ ನನಗೆ ವರನಾಗುವವನು ನೀನೇ ಹೌದು. ಈಗ ನಾನು ಸೋತಿದ್ದೇನೆ, ನಿನ್ನನ್ನು ವರಿಸುವುದಕ್ಕಾಗುವುದಿಲ್ಲ ಅಂತ ಹೇಳಿದರೆ ನನ್ನ ಮನಸ್ಸಿಗೆ ಎಷ್ಟು ನೋವಾಗಬೇಕು. ಕನ್ಯಾ ವರಯತೇ ರೂಪಂ ಅಂತ ಒಂದು ಮಾತಿದೆ. ಮೊದಲೇ ನಿನ್ನ ಸೌಂದರ್ಯವನ್ನು ನೋಡಿ ನಾನು ಸೋತಿದ್ದೇನೆ. ಆಮೇಲೆ ಪಣವನ್ನು ನೀನು ಗೆದ್ದದ್ದರಿಂದ ನನಗೆ ಕೊನೆಯವರೆಗೂ ನೀನೇ ಸಂಗಾತಿ ಎನ್ನುವಂತಹ ತೀರ್ಮಾನಕ್ಕೆ ನಾನು ಬಂದವಳು. ಅಂತಹ ನನ್ನನ್ನು ದೂರ ತಳ್ಳಿ ಮದುವೆ ಆಗುವುದಿಲ್ಲ ಅಂತ ನೀನು ಹೇಳಿದರೆ ಇದು ನ್ಯಾಯವೇ ಹೇಳು. ನಿನ್ನ ಕೈ ಹಿಡಿದು ನಿನ್ನ ಬಾಳ ಸಂಗಾತಿಯಾಗಿ ನಿನ್ನ ಚರಣ ಸೇವೆಯನ್ನು ಮಾಡಬೇಕು ಎನ್ನುವಂಥ ಆಸೆಯಿಂದಿದ್ದಂತಹ ನನಗೆ ಯಾಕೆ ಈ ನಿರಾಶೆಯನ್ನು ಮಾಡ್ತಾ ಇದ್ದೀ ಅಂತ ಹೇಳಿ ಬಹಳ ಆರ್ದ್ರ ಹೃದಯದಿಂದ ಮಾತಾಡ್ತಾ ಇದ್ದಾಳೆ ವೈಶಾಲಿನಿ. ಅದನ್ನು ಕೇಳಿ ಇವನಿಗೆ ಏನು ಹೇಳಬೇಕು ಅಂತ ಅನ್ನಿಸುವುದಿಲ್ಲ. ಮತ್ತೆ ಅವಳಲ್ಲಿ ಹೇಳ್ತಾನಂತೆ, ಯಾಕೆ ಛಲ ಮಾಡ್ತಾ ಇದ್ದೀರಿ ನೀನು ಅಂತ. ಈ ಛಲವಿದೇಕೆ ಜಲಜನಯನೆ ಕಲಹ ಮುಖದಲ್ಲಿ, ಈ ಛಲವಿದೇಕೆ ಛಲವಿದೇಕೆ ಜಲಜನಯನೆ ಕಲಹ ಮುಖದಲ್ಲಿ ಆ
ನಯನೆ ಕಲಹ ಮುಖದಲ್ಲಿ ಈ ಛಲವಿದೆ ಕಿ ಜಲಜ ನಯನೆ ಕಲಹ ಮುಖದಲ್ಲಿ ಛಲವಿದೆ ಕಿ ಜಲಜ ನಯನೆ ಕಲಹ ಮುಖದಲ್ಲಿ ಬಲವು ಕುಂದಿ ಇಳಿಗೆ ಕುಸಿದೆ ಸಿಲುಕಿ ನೆರೆಯಲಿ ಸೆರೆಯಲಿ ಕುಸಿದೆ ಸಿಲುಕಿ ಸೆರೆಯಲಿ ಕುಸಿದೆ ಸಿಲುಕಿ ಸೆರೆಯಲಿ ಜಲಜ ನಯನೆ
ಮುಖದಲ್ಲಿ ಬಲವು ಕುಂದಿ ನೆಲಕ್ಕೆ ಕುಸಿದು ಸಿಲುಕಿ ಸೆರೆಯಲಿ. ಕೇಳಿದ್ರ ಪುಂಜರ ಆ ದ್ವಿತೀಯ ಪ್ರಾಸದ ಒಂದು ಸೊಗಸುಗಾರಿಕೆ ಈ ಹಾಡಿನಲ್ಲಿ ಭಾಗವತರ ಧ್ವನಿಯಲ್ಲಿ ನಮಗೆ ವ್ಯಕ್ತ ಆಗಿದೆ. ಅವೀಕ್ಷಿತ ಕೊನೆಗೂ ಹೇಳ್ತಾನೆ ಕಡ್ಡಿ ಮುರಿದ ಹಾಗೆ, ವೈಶಾಲಿನಿ ನೀನು ಛಲ ಮಾಡಬೇಕಾದದ್ದಿಲ್ಲ, ಯಾವ ಹಠಕ್ಕೂ ನಾನು ಬಾಗುವನಲ್ಲ, ಒಂದು ತೀರ್ಮಾನಕ್ಕೆ ನಾನು ಬಂದಾಗಿದೆ. ಯಾಕೆ, ನಾನು ನೆಲಕ್ಕೆ ಕುಸಿದಾಗಿದೆ, ಕಲಹ ಮುಖದಲ್ಲಿ ನಾನು ಸೋತಾಗಿದೆ. ಆಗ ಗೆದ್ದ ಗೆಲುವು ಗೆಲುವಲ್ಲ, ಪರಿಣಾಮದಲ್ಲಿ ಏನು ಎನ್ನುವುದು ಬಹಳ ಮುಖ್ಯ. ಒಬ್ಬ ಗಳಿಸುವುದಕ್ಕೆ ಮತ್ತೊಬ್ಬ ತಿನ್ನುವುದಕ್ಕೆ ಅಂತ ಆಗಬಾರದು. ನನ್ನ ತಂದೆ ಗಳಿಸಿಕೊಟ್ಟದ್ದನ್ನು ನಾನು ಸ್ವೀಕರಿಸಲಾರೆ. ಒಬ್ಬ ಬೆಳೆಯನ್ನು ಬೆಳೆಯುವುದಕ್ಕೆ ಮತ್ತೊಬ್ಬ ಬಳಸುವುದಕ್ಕೆ ಇಳೆಯ ನಿಯಮ ಇರಬಹುದು, ಆದರೆ ಪರಾಕ್ರಮ ಎನ್ನುವಂಥದ್ದು ಆಗಿರುವುದಿಲ್ಲ. ತಾನು ಗೆಲ್ಲಬೇಕು, ಅದನ್ನು ಪಡೆಯಬೇಕು. ನನಗೆ ಗೆಲ್ಲುವುದಕ್ಕಾಗಲಿಲ್ಲ, ಆದ್ದರಿಂದ ನಿನ್ನನ್ನು ವಿವಾಹ ಆಗುವುದಕ್ಕೆ ಆಗುವುದಿಲ್ಲ ಎನ್ನುವ ಸ್ಪಷ್ಟ ನಿರ್ಧಾರವನ್ನು ಹೇಳ್ತಾನೆ. ಈಗ ಯಕ್ಷಸ್ಪಂದನದಲ್ಲಿ ಒಂದು ಪುಟ್ಟ ವಿರಾಮ, ಮತ್ತೆ ಮುಂದಿನ ಭಾಗದಲ್ಲಿ ಪಟ್ಲ ಗಾನ ಯಾನ. ಆ
ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ವಿರಾಮದ ಬಳಿಕ ಪಟ್ಲ ಗಾನಯಾನಕ್ಕೆ ಸ್ವಾಗತ ವೀಕ್ಷಕರೇ. ಅವೀಕ್ಷಿತ ಕಡ್ಡಿ ಮುರಿದ ಹಾಗೆ ಹೇಳ್ತಾನೆ, ಮತ್ತೆ ಅಲ್ಲಿ ನಿಲ್ಲುವುದಿಲ್ಲ, ತಂದೆಯವರ ಜೊತೆಯಲ್ಲಿ ಹೊರಟೇ ಹೋಗ್ತಾನೆ. ಆಗ ಇವಳ ಪರಿಸ್ಥಿತಿ ಹೇಗಾಯಿತು ನೋಡಿ. ಸಿಡಿಲಗತಿಗೊಳಗಾಗಿ ರಸಿಯಲಿ ಕೆಡುವ ಕದಳಿಯ ತೆರದಿ ದುಃಖದಿ ಪೊಡವಿ ಪನಸುತೆ ಪಿತನುಳಿನೋದಳು ಬಲು ವಿರಕ್ತಿಯಲಿ ಪೊಡವಿ ಪನಸುತೆ ಪಿತನುಳಿನೋದಳು ಬಲು ವಿರಕ್ತಿಯಲಿ ಏತೆಗೆ ಜನಿಸಿದೆಯೇ ಭುವಿಯುಳು ಇತರ ಬವಣೆಯನು ಇತರ ಬವಣೆಯನು ಖಾತಿಯೊಳಿತನೆ ಕಮಲ ಜಪಾತಕ್ಕೆ ಇವಳೆನು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸದೆ ಅವೀಕ್ಷಿತ ನಿರ್ದಾಕ್ಷಿಣ್ಯವಾಗಿ ಮಾತಾಡಿಬಿಡ್ತಾನೆ. ಅವಳಲ್ಲಿ ಯಾವ ಪರಿಣಾಮ ಅದು ಬೀರುತ್ತದೆ ಅಂತ ಅವನಿಗೆ ಊಹನಕ್ಕೆ ಬರುವುದಿಲ್ಲ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ನಿಲ್ಲದೆ ತಂದೆ ಕರಂದಮನ ಜೊತೆಯಲ್ಲಿ ರಥವನ್ನೇರಿ ಬೆನ್ನು ಹಾಕಿ ಹೊರಟೇ ಬಿಡ್ತಾನಂತೆ. ಆಗ ಈ ಹೆಂಗರಳು ಹೇಗಾಗಬೇಕು ನೋಡಿ. ಕವಿ ಹೇಳ್ತಾರೆ, ಸಿಡಿಲ ಆಘಾತಕ್ಕೆ
ಕದಳಿ ವೃಕ್ಷ ಹೇಗೆ ಇಳೆಗೆ ಬೀಳುತ್ತದೋ, ಬಾಳೆಯ ಗಿಡ ಸಿಡಿಲಾಘಾತಕ್ಕೆ ತುತ್ತಾಗಿ ಹೇಗೆ ಕರಟಿ ಹೋಗುತ್ತದೋ, ಅದೇ ಸ್ಥಿತಿ ಉಂಟಾಯಿತಂತೆ ವೈಶಾಲಿನಿಯದ್ದು. ಅವಳ ಕರುಳು ಹಿಂಡಿ ಹೋಯಿತು, ಮಾತು ಮೂಕವಾಯಿತು. ಸಹಿಸುವುದಕ್ಕೆ ಸಾಧ್ಯವಾಗದಂತಹ ಚಿಂತೆ. ಆ ಚಿಂತೆಯ ಮಾತುಗಳನ್ನು ಶಬ್ದರೂಪದಲ್ಲಿ ಹೇಳ್ತಾಳಂತೆ ತಂದೆಯವರಲ್ಲಿ. ಅಪ್ಪ, ಯಾಕೆ ನನಗೆ ಈ ಹೆಣ್ಣು ಜನ್ಮವನ್ನು ಭಗವಂತ ಕೊಟ್ಟ? ಹೆಣ್ಣಾಗಿ ಹುಟ್ಟಿದಂತಹ ನನಗೆ ಸ್ವಯಂವರವನ್ನು ನೀವು ಯಾಕೆ ಏರ್ಪಾಡು ಮಾಡಿದ್ದೀರಿ? ಎಲ್ಲವರನ್ನು ಗೆದ್ದು ಅವೀಕ್ಷಿತ ಯಾಕೆ ನನ್ನನ್ನು ಕರಗ್ರಹಣ ಮಾಡುವುದಕ್ಕೆ ಮುಂದಾದ? ಆ ಕ್ಷಣದಲ್ಲಿ ಅವನರಸಿಯಾಗಿ ಬಾಳುತ್ತೇನೆ ಅಂತ ನಾನು ಸಂಭ್ರಮದಲ್ಲಿರುವಾಗ ನೀವೆಲ್ಲವರೂ ಸೇರಿ ಅವನನ್ನು ಸೆರೆಮನೆಗೆ ದುಡಿದೀರಿ. ಹಾಗಿದ್ದರೆ ಇದು ನಿಮ್ಮ ಯಾರದೂ ತಪ್ಪಲ್ಲ, ಹೆಣ್ಣಾಗಿ ಹುಟ್ಟಿರುವಂತಹ ನನ್ನ ಭಾಗ್ಯ ಇದು, ನನ್ನ ದುರಾದೃಷ್ಟ ಇದು. ನಾನೇನು ತಪ್ಪು ಮಾಡಿದೆ? ನನಗೆ ಯಾಕೆ ಈ ಶಿಕ್ಷೆ? ಇದನ್ನು ಸಹಿಸಿಕೊಂಡು ಇನ್ನೂ ನಾನು ಬದುಕಿರಬೇಕೆ? ವಿರಕ್ತಿಯ ಭಾವ ನನ್ನಲ್ಲಿ ಮೂಡಿದೆ. ಯಾವ ರೀತಿಯ ಸೌಖ್ಯವೂ ಇನ್ನು ಈ ಜಗತ್ತಿನಲ್ಲಿ ನನಗೆ ಬೇಡ ಅಂತ ಆಗಿದೆ. ಈ ಪ್ರಪಂಚವೇ ಬೇಡ ಎನ್ನುವಂತಹ ಸ್ಥಿತಿಗೆ ನಾನು ಬಂದು ಬಿಟ್ಟಿದ್ದೇನೆ ಅಂತ ಹೇಳಿ ಬಹಳ ವಿರಕ್ತ ಭಾವನೆಯಿಂದ ಮಾತಾಡ್ತಾಳಂತೆಯೇ ವೈಶಾಲಿನಿ. ಆಗ ಆ ಮಾತನ್ನು ಕೇಳಿ ಹೆತ್ತ ಕರುಳಿಗೆ ಎಷ್ಟು ನೋವಾಗಿರಬೇಡ, ಮಹಾರಾಣಿ ಮೂಕವೇದನೆಯನ್ನು ಅನುಭವಿಸ್ತಾ ಇದ್ದಾಳೆ. ವಿಶಾಲರಾಯ ಹತ್ತಿರಕ್ಕೆ ಬಂದು ಮಗಳ ಮುಂದಲೆಯನ್ನು ಸವರಿಕೊಂಡು ಹೇಳ್ತಾನಂತೆ, ಅಮ್ಮ ಹೀಗಾಗುತ್ತದೆ ಅಂತ ನಾವು ಯಾರೂ ತಿಳಿದುಕೊಳ್ಳಿಲ್ಲ, ಆದರೆ ಏನು ಮಾಡೋಣ, ಬಂದದ್ದನ್ನು ನಾವು ಅನುಭವಿಸಲೇಬೇಕು. ಲೋಕದಲ್ಲಿ ಗಂಡುಗಳಿಗೇನು ಬರ ಇಲ್ಲ, ಅವೀಕ್ಷಿತ ನಿನ್ನನ್ನು ತಿರಸ್ಕರಿಸಿ ಹೋಗಿರಬಹುದು, ಹಾಗಂತ ನೀನು ರಾಜಕುಮಾರಿಯಾಗಿದ್ದಿ, ಸಾಲಾಗಿ ನಿಲ್ಲುತ್ತಾರೆ ನೀನು ವಿವಾಹ ಆಗುವುದಕ್ಕೆ ಸಿದ್ಧ ಇದ್ದರೆ. ನಿನಗೆ ಯೋಗ್ಯನಾದಂತಹ ಒಬ್ಬ ಹುಡುಗನನ್ನು ಆಯ್ದು ನಾಳೆಯೇ ವಿವಾಹವನ್ನು ಮಾಡ್ತೇನೆ, ಹೆದರಬೇಡ ನೀನು ಅಂತ ಹೇಳಿ ಧೈರ್ಯವನ್ನು ಹೇಳ್ತಾನಂತೆ ವಿಶಾಲರಾಯ. ಆದರೆ ಆ ಮಾತಿಗೆ ಕಣ್ಣೀರೇ ಕಾಣಿಕೆಯಾಗ್ತದೆ ವೈಶಾಲಿನಿ. ಅಪ್ಪ ನನಗಿನ್ನೂ ಮದುವೆ, ಯಾವ ಸೌಖ್ಯಕ್ಕೋಸ್ಕರ ನಾನು ಮದುವೆ ಆಗಬೇಕು? ಇಲ್ಲ, ಬೇರೆ ಯಾವ ಗಂಡುಸನ್ನು ಕೂಡ ನಾನು ವಿವಾಹ ಆಗುವುದಕ್ಕೆ ಸಿದ್ಧನಿಲ್ಲ. ಹಾಗಾಗಿ ಈ ಸಂಸಾರವೇ ನನಗೆ ಬೇಡ ಅಂತ ಆಗಿದೆ. ಅರಮನೆಯ ಸುಖೋಪಭೋಗಗಳೆಲ್ಲ ನನಗೆ ಬೆಂಕಿಯ ಉರಿಯ ಹಾಗೆ ಆಗ್ತಾ ಉಂಟು. ಯಾವಾಗ ಇಲ್ಲಿಂದ ಹೊರಟು ಬಿಟ್ಟೇನಂತ ಆಗ್ತದೆ? ಹಾಗಾಗಿ ನನ್ನನ್ನು ಯಾರೂ ತಡಿಬೇಡಿ, ನನ್ನ ಬನಮಂದಲ್ಲಿಗೆ ನಾನು ಹೋಗ್ತೇನೆ ಅಂತ ಹೇಳಿ ಅರಣ್ಯಾಭಿಮುಖವಾಗಿ ನಡೀತಾಳಂತೆ. ಇವರನ್ನು ಅವಳನ್ನು ಹಡಿದಿಡೋದಕ್ಕೆ ಯಾರಿಗೂ ಸಾಧ್ಯ ಆಗುವುದಿಲ್ಲ. ನಿಲ್ಲು ಮಗಳೇ ಅಂತ ಹೇಳಿದರೆ ಕೇಳುವುದಿಲ್ಲ. ಬಿರುಸಾದ ಹೆಜ್ಜೆಗಳನ್ನಿಡುತ್ತಾ ವನಾಂತರದ ಕಡೆಗೆ ಹೋಗಿದ್ದಾಳೆ. ಅವಳು ನಿಶ್ಚಯ ಮಾಡಿ ಆಗಿದೆ. ವೈರಾಗ್ಯ ಭಾವನೆಯಿಂದ ತಪಸ್ಸನ್ನು ಆಚರಿಸಿ ಆ ಮೂಲಕವಾದರೂ ಅವೀಕ್ಷಿತರನ್ನು ಪಡೆಯುತ್ತೇನೆ ಅಂತ ಹೇಳಿ ಕಾಡಿನ ಕಡೆಗೆ ನಡೆದೇ ಬಿಡ್ತಾಳೆ. ಆಗ ಶಿರೋಲವನ ಮಾಲಾ ಸುರಜಲ ಪರಿಪಾಲ ನೀಲಾಂಗ ವರ ವ್ಯಾಳ ಶಯನ ತಪಸ್ಸಿ
ಪತಿಗಾಗಿ ಹೊರಟು ನಿಂತಹ ಮಗಳನ್ನು ಮಾಳವೇಶನಿಗೆ ತಡೆಯುವುದಕ್ಕಾಗುವುದಿಲ್ಲ, ಕೊನೆಗೂ ಒಪ್ಪಿಗೆಯನ್ನು ಕೊಡಬೇಕಾಗ್ತದೆ. ಹೇಗಾದರೂ ಮಾಡಿ ಆ ವರಬಲದಿಂದಲಾದರೂ ಕೂಡ ನೀನು ವಿವಾಹ ಆಗುವಂತಾಗಲಿ ಅಂತ ಹೇಳಿ ಆಶಿಸಿ ಅವಳನ್ನು ಕಳುಹಿಸಿಕೊಡ್ತಾನಂತೆ. ಹಾಗೆಯೇ ವನಕ್ಕೆ ಬ್ರಹ್ಮನ ಕುರಿತಾಗಿ ತಪಸ್ಸನ್ನು ಮಾಡುವುದಕ್ಕೆ ಅವಳು ಬರ್ತಾ ಇರಬೇಕಾಗಿದ್ದರೆ ವೈಶಾಲಿನಿಗೆ ಮಹನೀಯರೊಬ್ಬರ ಭೇಟಿಯಾಗುತ್ತದೆ. ಅವರು ಬೇರೆ ಯಾರೂ ಅಲ್ಲ, ತ್ರಿಲೋಕ ಸಂಚಾರಿಗಳಾದಂತಹ ನಾರದ ಮುನಿಗಳು. ನಾರದ ಮುನಿಗಳು ಶ್ರೀನಾರಾಯಣನ ಧ್ಯಾನವನ್ನು ಮಾಡುತ್ತಾ ಮಹತೀ ವೀಣೆಯನ್ನು ಮೀಟುತ್ತಾ ಕಾಡಿನ ದಾರಿಯಾಗಿ ಬರುವಂತಹ ವೈಶಾಲಿನಿಗೆ ಸಿಗುತ್ತಾರೆ. ಆಗ ವೈಶಾಲಿನಿ ಈ ಮಹನೀಯರನ್ನು ಕಂಡು ಭಕ್ತಿಯ ಭಾವದಿಂದ, ಅನಿರೀಕ್ಷಿತವಾಗಿ ಸಿಕ್ಕಿದವರಲ್ಲವೇ, ಅದು ಕೂಡ ಪರಮ ಮಹರ್ಷಿಗಳು, ನಾರಾಯಣನ ಬಂಟರು, ಭಕ್ತರು, ಆ ನಾರದ ಮಹಾಮುನಿಗಳಿಗೆ ನಮಸ್ಕಾರ ಮಾಡ್ತಾಳಂತೆ. ಈಗ ಯಕ್ಷಸ್ಪಂದನದಲ್ಲಿ ಒಂದು ಪುಟ್ಟ ವಿರಾಮ, ಮುಂದಿನ ಭಾಗದಲ್ಲಿ ಪಟ್ಲ ಗಾನಯಾನ ಮತ್ತೆ ಮುಂದುವರಿಯುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ವಿರಾಮದ ಬಳಿಕ ಪಟ್ಲ ಗಾನಯಾನಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಅರಣ್ಯದಲ್ಲಿ ನಾರದರನ್ನು ಕಂಡು ವೈಶಾಲಿನಿ ನಮಸ್ಕರಿಸ್ತಾಳೆ. ಆಗ ಸುರಮುನಿಯನು ಕಂಡು ವನಿತೆ ಕಣ್ಣೀರಲಿ ಚರಣವ ತುಳಿದು ತಾನಳು ಚರಡವ ತೊಳೆದು ತಾನಳುತ್ತ ಕರುಣಾಳು ಮುನಿಪನೋಳಿಂದಳು ತನ್ನಯ ಕರುಣಾಳು ಮುನಿಪನೋಳ್ ಯೋದಳು ಕಥೆಯನ್ನೆಲ್ಲವನು ಮುನಿಪಾಲಿಸುವುದಿಂದ ದುಕುಟ ಶೇಗೇಲೆ ಬಾಲೆ ದುಗುಡ ಶೇಗೇಲೆ ಬಾಲೆ ಏ
ಚಿಂತೆಯ ಭಾರದಲ್ಲಿ ಬಸವಳಿದು ಹೋದಂತಹ ತನಗೆ ಯಾರೋ ಆಪ್ತರೊಬ್ಬರು ಸಿಕ್ಕಿದ್ದಾರೆ ಎನ್ನುವಂತಹ ಸಂತಸದಿಂದ ಆ ಮಹಾಮುನಿಗಳಾದಂತಹ ನಾರದರ ಪಾದವನ್ನು ಹಿಡಿದುಕೊಳ್ತಾ ಇದ್ದಾಳಂತೆ ವೈಶಾಲಿನಿ. ಕುಸಿದವರ ಪಾದಮೂಲದಲ್ಲಿ ಬಿದ್ದು ಕಣ್ಣೀರ ಕೋಡಿಯನ್ನು ಹರಿಸ್ತಾ ಇದ್ದಾಳೆ. ಅವಳ ಕಣ್ಣೀರಿನಿಂದ ತೊಯ್ದು ಹೋಗಿದೆ ನಾರದರ ಪಾದ. ಆಗ ಅವರು ಕೈಯೆತ್ತಿ ಅವಳನ್ನು ಎಬ್ಬಿಸಿ, ಮಗಳೇ, ಯಾರು ನೀನು? ಯಾಕೆ ಈ ರೀತಿಯ ದುಃಖ ಬಾಧಿಸ್ತಾ ಇದೆ ನಿನ್ನನ್ನು? ನೋಡುವಾಗ ಕುಲೀನ ಸ್ತ್ರೀ ಹಾಗೆ ಕಾಣ್ತಾ ಇದ್ದಿ, ಈ ಕಾಡಿಗೆ ಯಾಕೆ ನೀನು ಬಂದಿ ಎನ್ನುವ ಹಾಗೆ ಅವರು ಪ್ರಶ್ನೆ ಮಾಡಿದರೆ ತನ್ನೆಲ್ಲ ಇತಿವೃತ್ತಗಳನ್ನು ಒಂದೂ ಬಿಡದೆ ಅವಳು ಹೇಳ್ತಾಳೆ, ರಾಜಕುಮಾರಿಯಾಗಿ ಹುಟ್ಟಿದೆ, ಸ್ವಯಂವರದಿಂದ ಈ ಗತಿ ನನಗಾಗಿ ಹೋಯಿತು, ಯಾಕೆ ಸ್ವಾಮಿ ನನ್ನಂಥವಳಿಗೆ ಈ ಸ್ಥಿತಿ, ನಾನು ಯಾವ ತಪ್ಪು ಮಾಡಿದ್ದೇನೆ, ಯಾರಿಗೆ ಅನ್ಯಾಯವನ್ನು ಮಾಡಿದ್ದೇನೆ, ಮಹಾತ್ಮರಾದಂತಹ ನೀವು ಹೇಳಬೇಕು ಅಂತ ಹೇಳಿದಾಗ ನಾರದ ಮಹರ್ಷಿಗಳು ಹೇಳ್ತಾರೆ, ಅಮ್ಮ, ಈ ಲೋಕದಲ್ಲಿ ಮಾಡಿದ ಕೃತಿಗಳಿಂದಲೇ ಎಲ್ಲವೂ ನಮಗೆ ಬರ್ತದೆ ಅಂತ ಏನೂ ಇಲ್ಲ, ಕೆಲವು ಸಲ ಜನ್ಮಾಂತರದ್ದು ಕೂಡ ನಮ್ಮನ್ನು ಕಾಡುವುದುಂಟು. ಈ ಜನ್ಮದಲ್ಲಿ ನೀನು ಏನು ಮಾಡದೇ ಇರಬಹುದು, ಆದರೆ ಹಿಂದಿನ ಜನ್ಮ ಏನು ಅಂತ ನಿನಗೆ ಗೊತ್ತಿದೆಯೋ? ಮಹಾತ್ಮರಾದಂಥ ನಾವು ಅದನ್ನು ತಿಳಿಯುವುದಕ್ಕೆ ಶಕ್ತರಿದ್ದೇವೆ. ದಿವ್ಯ ದೃಷ್ಟಿಯಿಂದ ನಿನ್ನ ಕುರಿತಾಗಿ ಆಲೋಚನೆ ಮಾಡಿದರೆ ನಿನ್ನ ಹಿಂದಿನ ಜನ್ಮದ ವೃತ್ತಾಂತ ಒಂದು ನನಗೆ ಗೊತ್ತಾಗಿದೆ. ಆಗ ಕುತೂಹಲ ಆಗುತ್ತದೆಂತೆ ವೈಶಾಲಿನಿಗೆ, ಮಹಾತ್ಮರೇ, ಹಾಗಿದ್ರೆ ಪೂರ್ವಕರ್ಮದ ಫಲದಿಂದ ನನಗೆ ಈ ಸ್ಥಿತಿ ಆಯಿತು, ಅಂಥದ್ದೇನು ನಡೆಯಿತು ನನ್ನ ಜನ್ಮಾಂತರದಲ್ಲಿ, ದಯವಿಟ್ಟು ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿದರೆ ಹಿಂದಿನ ಕಥೆಯನ್ನು ಹೇಳ್ತಾರೆ ನಾರದ ಮಹರ್ಷಿಗಳು. ಒಂದು ದಿನ ಗಂಧರ್ವಲೋಕದಿ ಮಂದಗಾಸದಿ ನದಿಯನ್ನು ಪೂಜಿಸುತ್ತಲೂ ಮುನಿ ಬರುಗೆ ಸದ್ಗುಣ ನದಿಯನ್ನು ಪೂಜಿಸುತ್ತ ಎಂದರು ಮುನಿ ಬರುಗೆ ಮಹರ್ಷಿಗಳು ವೈಶಾಲಿನಿಯ ಪೂರ್ವವೃತ್ತಾಂತವನ್ನು ಹೇಳ್ತಾರೆ. ಮಗಳೇ, ನೀನು ಹಿಂದಿನ ಜನ್ಮದಲ್ಲಿ ಗಂಧರ್ವ ಒಡೆಯನಾದಂಥ ಚಿತ್ರಸೇನನ ಕುಮಾರಿಯಾಗಿದ್ದಿ. ಒಂದು ದಿನ ಓಲಗಸ್ತನಾಗಿರಬೇಕಾಗಿದ್ದರೆ ಚಿತ್ರಸೇನ ಅಲ್ಲಿಗೆ ಮಹಾತಪಸ್ವಿಗಳಾದಂಥ ಕುಂಭಜರು ಅಗಸ್ತ್ಯ ಮಹಾಮುನಿಗಳು ಬರ್ತಾರೆ. ಅಗಸ್ತ್ಯ ಮುನಿಗಳನ್ನು ಕಂಡಾಗ ಚಿತ್ರಸೇನನಿಗೆ ಬಹಳ ಸಂತೋಷವಾಗುತ್ತದೆ. ಗುರುಗಳ ದರ್ಶನವಾಯಿತು, ಅವರ ಆಶೀರ್ವಾದವನ್ನು ಪಡೆಯಬೇಕು ಅಂತ ಹೇಳಿ ಸಪತ್ನಿಕನಾಗಿ ಬಂದು ಅವರಿಗೆ ನಮಸ್ಕಾರವನ್ನು ಮಾಡ್ತಾನಂತೆ. ತನ್ನ ಪರಿವಾರದ ಜೊತೆಯಲ್ಲಿ ಅವರಿಗೆ ಷೋಡಶ ಉಪಚಾರಗಳನ್ನು ಕೂಡ ಸಂದಾಯ ಮಾಡ್ತಾನೆ ಮತ್ತು ಅಪರೂಪವಾಗಿ ನೀವು ಈ ಗಂಧರ್ವ ಲೋಕಕ್ಕೆ ಯಾಕೆ ಬಂದಿದ್ದೀರಿ ಅಂತ ಅಗಸ್ತ್ಯರಲ್ಲಿ ಕೇಳುವಾಗ ಅವರು ಹೇಳ್ತಾರಂತೆ, ಅಯ್ಯ ಮಹಾರಾಜ, ನಾನು ಭೂಲೋಕದಲ್ಲಿ ಬಹಳಷ್ಟು ವರ್ಷ ತಪಸ್ಸನ್ನು ಆಚರಿಸಿದ್ದೆ, ಈಗ ತಪಸ್ಸಿನಿಂದ ವಿಮುಖನಾಗಿ ತಪವನ್ನು ಬಿಟ್ಟು ಬರಬೇಕಾಗಿದ್ದರೆ ಮನಸ್ಸಿಗೆ ಬಹಳಷ್ಟು ಆಯಾಸವಾಗಿದೆ, ಮಾತ್ರ ಅಲ್ಲ ವಾಸನಾ ಎನ್ನುವುದು ನನ್ನನ್ನು ಅಂಟಿಕೊಂಡಿದೆ. ಮರ್ತ್ಯದ ವಾಸನೆ ಅಂಟಿಕೊಂಡವನಿಗೆ ಶುಚಿ ರುಚಿಗಳನ್ನು ಸವಿಯಬೇಕು ಅಂತ ಆಸೆ ಆಗ್ತಾ ಇದೆ.
ವಿಪರೀತವಾದಂತಹ ಹಸಿವು ನನಗೆ. ಸಾಮಾನ್ಯವಾದಂತಹ ಅನ್ನ ಸಿಕ್ಕಿದರೆ ಸಾಕಾಗಲಿಕ್ಕಿಲ್ಲ, ದೇವಲೋಕದ ಭೋಜನವೇ ಆಗಬೇಕು. ಮೃಷ್ಟಾನ್ನವನ್ನು ಎಲ್ಲ ರೀತಿಯ ರುಚಿಕರವಾದಂತಹ ಷಡ್ರಸೋತ್ಪೇತವಾದಂತಹ ಅನ್ನವನ್ನು ಊಟ ಮಾಡಬೇಕು ಎನ್ನುವ ಕಾರಣದಿಂದ ನಾನು ನೇರವಾಗಿ ನಿನ್ನನ್ನೇ ಲಕ್ಷ್ಯದಲ್ಲಿಟ್ಟು ಗಂಧರ್ವ ಲೋಕಕ್ಕೆ ಬಂದಿದ್ದೇನೆ, ನನಗೆ ಒಳ್ಳೆಯ ಔತಣವನ್ನು ನೀನು ಏರ್ಪಡಿಸಬೇಕು ಅಂತ ಹೇಳ್ತಾನಂತೆ. ಆಗ ಚಿತ್ರಸೇನಿಗೆ ನಗು ಬರುತ್ತದೆ. ಸ್ವಾಮಿ, ತಮ್ಮಂಥವರು ಬರುವುದೇ ದೊಡ್ಡ ಭಾಗ್ಯ, ತಮ್ಮಂಥವರಿಗೆ ಅತಿ ಸತ್ಕಾರ ಮಾಡುವುದಕ್ಕೆ ನಮಗೇನು ಕಡಿಮೆ ಉಂಟೋ? ನಿಮಗೆ ಯಾವ ರೀತಿಯ ಭೋಜನ ಬೇಕೋ ಅದೆಲ್ಲವನ್ನು ನಾನು ಸಿದ್ಧಪಡಿಸಿ ನಿಮಗಾಗಿ ಕೊಡಿಸ್ತೇನೆ, ನೀವು ಚಿಂತಿಸಬೇಡಿ ಅಂತ ಹೇಳಿ ಅವರಿಗೆ ಸಮಾಧಾನವನ್ನು ಹೇಳಿ ಅವರ ಊಟೋಪಚಾರದ ಒಂದು ಆತಿಥ್ಯವನ್ನು ನೆರವೇರಿಸುವಂಥ ಒಂದು ಹೊಣೆಗಾರಿಕೆಯನ್ನು ತನ್ನ ಮಗಳಾದಂಥ ಭಾಮಿನಿಗೆ ಕೊಡ್ತಾನೆ. ಆ ಭಾಮಿನಿ ಯಾರು, ಮುಂದಿನ ಕತೆ ಏನಾಗ್ತದೆ ಎನ್ನುವುದನ್ನು ಮುಂದಿನ ವಾರ ಪಟ್ಲಗಾನಯಾನದಲ್ಲಿ ನೋಡೋಣ. ವೀಕ್ಷಕರೇ, ಈ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅಭಿಪ್ರಾಯಗಳನ್ನು ಸ್ಪಂದನ ವಾಹಿನಿಗೆ ಬರೆಯಿರಿ. ಅದೇ ರೀತಿ ಪ್ರಾಯೋಜಕರಾಗಿ ಪ್ರೋತ್ಸಾಹ ಮಾಡಲಿಕ್ಕೆ ಆಶಿಸುವವರು ಕೂಡ ನಮ್ಮ ವಾಹಿನಿಯನ್ನು ಸಂಪರ್ಕಿಸಬಹುದು. ಸ್ಪಂದನ ವಾಹಿನಿಯಲ್ಲಿ ಇಂತಹ ವಿನೂತನ ಕಾರ್ಯಕ್ರಮವನ್ನು ಅಳವಡಿಸುವಂತಹ ಒಂದು ಉತ್ತಮ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ವಿಲಾಸ್ ನಾಯಕ್ ಮತ್ತು ಅವರ ಬಳಗದವರಿಗೆ ನಮ್ಮ ತಂಡದ ಪರವಾಗಿ ವಂದನೆಗಳು. ನಿಮ್ಮ ಅಭಿಪ್ರಾಯವನ್ನು ಬರೀರಿ, ಅದಕ್ಕೆ ಸೂಕ್ತವಾಗಿ ಸ್ಪಂದಿಸುವಂತಹ ಕಾರ್ಯಕ್ರಮವನ್ನು ವಿಶೇಷವಾಗಿ ನಾವು ಸಂಯೋಜಿಸುತ್ತೇವೆ. ಮುಂದಿನ ವಾರ ಮತ್ತೆ ನಿಮ್ಮನ್ನು ಕಾಣುತ್ತೇವೆ ಪಟ್ಲ ಗಾನ ಯಾನ. ಅಲ್ಲಿವರೆಗೆ ನಮಸ್ಕಾರ. ಈಗ ಮಂಗಲಪದ. ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಕೂರ್ಮನಿಗೆ ಭರೆಯನ್ನು ಧರಿಸಿದ ವರಹವತಾರಿಗೆ ತರಳದ ಕಾದಶಿ ನರಸಿಂಹಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು.